ಸ್ನೇಹಿತರೆ ಆನಂದಂಗಮ್ಮಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ನಾನಿವತ್ತು ಶ್ರೀಶೈಲಂಗೆ ಆದರೆ ಹೋಗ್ತಾ ಇದ್ದೀನಿ. ಸೊ ಶ್ರೀಶೈಲಂಗೆ ಹೇಗೆ ಹೋಗ್ಬೇಕು, ಶ್ರೀಶೈಲಮಲ್ಲಿ ಯಾವ್ಯಾವ ಪ್ಲೇಸ್ ನೋಡಬೇಕು, ಶ್ರೀಶೈಲಮಲ್ಲಿ ಎಲ್ಲಿ ಸ್ಟೇ ಆಗಬೇಕು, ಶ್ರೀಶೈಲಂ ಟೆಂಪಲ್ ಟೈಮಿಂಗ್ ಏನು ಅಂತ ಪೂರ್ತಿ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸೊ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಥರ ವಿಡಿಯೋನ ಇನ್ನೂ ನಿಮಗೆ ನೋಡೋ ಆಸೆ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನಿವಾಗ ಪ್ರೆಸೆಂಟು ಶ್ರೀಶೈಲಂ ಫಾರೆಸ್ಟ್ ನಲ್ಲಮಲ್ಲ ರೋಡ್ನಲ್ಲಿ ಆದರೆ ಹೋಗ್ತಾ ಇದ್ದೀನಿ. ಗೆಳೆಯರೆ, ಈ ರೋಡ್ನ ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆ ಮಾತ್ರ ಓಪನ್ ಮಾಡ್ತಾರೆ, ಆಮೇಲೆ ಈ ರೋಡ್ನ ಕ್ಲೋಸ್ ಮಾಡ್ತಾರೆ. ಯಾಕೆ ಕ್ಲೋಸ್ ಮಾಡ್ತಾರೆ ಅಂದರೆ, ಈ ನಲ್ಲಮಲ್ಲ ಫಾರೆಸ್ಟ್ ಟೈಗರ್ ರಿಸರ್ವ್ ಏರಿಯಾ. ಸೊ ಅದಕ್ಕೋಸ್ಕರ ಇಲ್ಲಿ ನೈಟ್ ಯಾವುದೇ ಗಾಡಿನ ಓಡಾಡೋದಕ್ಕೆ ಬಿಡೋದಿಲ್ಲ, ಅದಕ್ಕೆ ಇದನ್ನು ಕ್ಲೋಸ್ ಮಾಡ್ತಾರೆ. ನೀವೇನಾದರೂ ಶ್ರೀಶೈಲಂಗೆ ಬರಬೇಕು ಅಂದ್ಕೊಂಡ್ರೆ ಬೆಳಿಗ್ಗೆ 6 ಗಂಟೆಯಿಂದ ನೈಟ್ 10 ಗಂಟೆ ಒಳಗಡೆ ನೀವು ಶ್ರೀಶೈಲಂ ಆದರೆ ಸೇರ್ಕೋಬೋದು. ಶ್ರೀಶೈಲಂಗೆ ಬರಬೇಕಂದ್ರೆ ಬ್ಯಾಂಗ್ಳೂರಿಂದ ಡೈರೆಕ್ಟ್ ಬಸ್ ಇದೆ, ಮೈಸೂರಿಂದನೂ ಡೈರೆಕ್ಟ್ ಬಸ್ ಇದೆ, ನೀವು ಆರೆ ಆರಾಮಾಗಿ ಬರ್ಬೋದು. ಶ್ರೀಶೈಲಂಗೆ ಟ್ರೈನ್ ಕನೆಕ್ಟಿವಿಟಿ ಅನ್ನೋದಿಲ್ಲ. ಶ್ರೀಶೈಲಂಗಿಂದ 80 ಕಿಲೋಮೀಟರ್ ದೂರದಲ್ಲಿರೋ ಮಾರ್ಕಾಪುರ ಅನ್ನೋ ಊರು ಬರುತ್ತೆ. ಸೊ ಅಲ್ಲಿಗೆ ಟ್ರೈನ್ ಇದೆ, ಅಲ್ಲಿಂದ ನೀವು ಟ್ಯಾಕ್ಸಿ ಮಾಡ್ಕೊಂಡು ಶ್ರೀಶೈಲಂಗೆ ಬರಬೇಕಾಗುತ್ತೆ. ಟ್ರೈನ್ ಟೈಮಿಂಗ್ ಅಷ್ಟೊಂದು ಕರೆಕ್ಟಾಗಿ ಇಲ್ಲದೆ ಇರೋ ಕಾರಣ ಅಲ್ಲಿ ಸರಿಯಾಗಿ ಟ್ರೈನ್ ಟೈಮ್ಗೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನೀವೇನು ಮಾಡ್ತೀರ, ಬಸ್ಸಲ್ಲೇ ಬರೋದು ನಿಮಗೆ ತುಂಬ ಸೇಫ್ಟಿ ಆ್ಯಂಡ್ ನಿಮಗೆ ಅನುಕೂಲನೂ ಆಗುತ್ತೆ. ನೀವು ಬಸ್ಸಲ್ಲಿ ಬಂದರೆ ಬೆಳಿಗ್ಗೆ 8-8:30 ಆ ಥರ ಶ್ರೀಶೈಲಂನ ಸೇರ್ಕೊಳ್ಳೋ ಹಾಗೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ಬೆಳಿಗ್ಗೆ ನೀವು ಬೇಗ ಬಂದರೆ ಇಲ್ಲಿ ಸುತ್ತಮುತ್ತಲಿರುವಂಥ ಪ್ಲೇಸ್ಗಳನ್ನ ತುಂಬ ಚೆನ್ನಾಗಿ ಕವರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಸ್ನೇಹಿತರೆ, ನಾನಾದರೆ ಈಗ ಟೆಂಪಲ್ ಮೇಲೆ ಶ್ರೀಶೈಲಂಗಾದರೆ ಬಂದೆ. ಸೊ ನಾವು ಸ್ಟೇ ಆಗಿದ್ದಂಥ ಹೋಟೆಲ್ ಇದು, ಇದ್ರ ಹೆಸರು ಬಂದು ಶ್ರೀ ಪಾತಾಳೇಶ್ವರ ಸದನ ಅಂತ. ಇದು ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ನೀವೇನಾದರೂ ಈ ಹೋಟೆಲ್ನ ಬುಕ್ ಮಾಡಬೇಕಂದ್ರೆ ಆನ್ಲೈನಲ್ಲಿ ಶ್ರೀಶೈಲಂ ಟೆಂಪಲ್ನ ಅಫೀಷಿಯಲ್ ಪೇಜ್ ಇರುತ್ತೆ. ಸೊ ಅಲ್ಲೋಗಿ ನೀವು ಬುಕ್ ಮಾಡ್ಕೋಬೋದು. ಒಂದು ವೇಳೆ ನಾವು ಇಲ್ಲೇ ಬಂದು ಡೈರೆಕ್ಟಾಗಿ ತಗತ್ತೀನಂದರೆ ಕೂಡ ದೇವಸ್ಥಾನದ ಪಕ್ಕದಲ್ಲಿ ಗೌರಿ ಸದನ ಮತ್ತು ಗಂಗಾ ಸದನ ಅಂತಿರುತ್ತೆ. ಈ ಹೋಟೆಲ್ಗಳು ಎಲ್ಲ ಆ ಟ್ರಸ್ಟ್ಗೆ ಸೇರುತ್ತೆ. ಸೊ ಅಲ್ಲೋಗಿ ನೀವು ಬುಕ್ ಮಾಡಿ, ನಮ್ಗೆ ಯಾವ ಹೋಟೆಲ್ ಬೇಕಂದರೆ ಆ ಹೋಟೆಲ್ ಹೆಸರು ಹೇಳಿದ್ರೆ ಅಲ್ಲಿ ನಿಮಗೆ ಕೀಯನ್ನು ಕೊಡ್ತಾರೆ, ಅಲ್ಲೇ ಹೋಗಿ ನೀವು ಬುಕ್ ಮಾಡ್ಕೋಬೋದು. ಅಲ್ಲಿ ಬುಕ್ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಇಲ್ಲಿಗೆ ಬರ್ಬೋದು. ಈ ಹೋಟೆಲ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಪಾರ್ಕಿಂಗ್ ಪ್ಲೇಸ್ ಕೂಡ ತುಂಬ ಜಾಸ್ತಿನೇ ಇದೆ, ನಿಮಗೆ ವೆಹಿಕಲ್ ಪಾರ್ಕ್ ಮಾಡೋದಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಆದರೆ ಎಂಟ್ರೆನ್ಸ್, ಇದು ಮೇಲ್ಗಡೆ ಹೋಗೋದಕ್ಕೆ ಎಂಟ್ರೆನ್ಸ್ ಇದೆ, ಹೋಟೆಲ್ನ ಎಂಟ್ರೆನ್ಸು. ಸೊ ಇದು ಗಾರ್ಡನು ಅಷ್ಟೇ, ತುಂಬ ಚೆನ್ನಾಗಿದೆ ನೋಡೋಕ್ಕೆ, ಪ್ರಕೃತಿ ಮಧ್ಯದಲ್ಲಿರುವಂಥ ಗಾರ್ಡನು ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನಾವಾದರೆ ಇಲ್ಲಿ ಬರೋ ಅಷ್ಟರಲ್ಲಿ 5 ಗಂಟೆ ಆಗಿತ್ತು, ಅದಕ್ಕೆ ನಾವು ಇಲ್ಲೇ ಅವತ್ತು ಎಲ್ಲೂ ಹೋಗಿಲ್ಲ, ಆರಾಮಾಗಿಲ್ಲೇ ರೆಸ್ಟ್ ಮಾಡಿ ಬೆಳಿಗ್ಗೆ ಎದ್ದು ದೇವ್ರ ದರ್ಶನಕ್ಕಿಂತ ಮುಂಚೆನೇ ಪಾತಾಳ ಗಂಗಾ ಅಂತ ಒಂದು ಬರುತ್ತೆ ಇಲ್ಲಿ, ಅಲ್ಲೋಗಿ ಸ್ನಾನ ಮಾಡಿ ಅಲ್ಲಿಂದ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು. ಪಾತಾಳ ಗಂಗಾಗೆ ಹೋಗಕ್ಕೆ 2 ರೋಡ್ ಇದ್ದಾವೆ, ಒಂದು ಮೆಟ್ಟಲು, ಇನ್ನೊಂದು ರೋಪ್ವೆ. ರೋಪ್ವೆಗೆ ಹೋಗ್ಬೇಕಂದ್ರೆ ನೋಡಿ ಇಲ್ಲೇ ಹೋಗ್ಬೇಕು, ಇಲ್ಲಿ ಟಿಕೆಟ್ ಇರುತ್ತೆ. ದೊಡ್ಡವ್ರಿಗಾದರೆ 65 ರೂಪಾಯಿ, ಚಿಕ್ಕ ಮಕ್ಕಳಿಗಾದ್ರೆ 45 ರೂಪಾಯಿ ರೋಪ್ವೆಗೆ ತಗೋತಾರೆ. ಒಂದು ವೇಳೆ ನೀವು ಅಕ್ಕ ಮಹಾದೇವಿ ಕೇವ್ಸ್ಗೆ ಹೋಗ್ಬೇಕಂದ್ರೆ ಕೂಡ ಇಲ್ಲೇ ಟಿಕೆಟ್ನ ತಗೋಬೇಕು, ಇದನ್ನು ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಇದನ್ನು ಎಲ್ಲಿಂದ ಕರ್ಕೊಂಡು ಹೋಗ್ತಾರೆ ನಾನು ಕೆಳಗಡೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾವು ಅದೇ ರೋಪೆಯಲ್ಲಿ ಹೋಗ್ಬೇಕು ಅಂದರೆ ನೋಡಿ, ಇಲ್ಲಿ ಟಿಕೆಟ್ ತಗೊಂಡು ಇಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬೇಕು. ನೀವು ರೋಪೆ ಹೋಗ್ಬೇಕಂದ್ರೆ ಬೆಳಿಗ್ಗೆ 9 ಗಂಟೆಗೆ ಬಂದುಬಿಡಿ, ಯಾಕಂದರೆ ಇಲ್ಲಿ ಕ್ಯೂ ಸಿಕ್ಕಾಪಟ್ಟೆ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಸ್ವಲ್ಪ ಬೇಗ ಪ್ಲ್ಯಾನ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕಾಣಿಸಿದೆಯಾ, ರೋಪೆ ಇದೆ. ಇದರಲ್ಲಿ ಒಂದು ಡಬ್ಬಿಯಲ್ಲಿ 4 ಜನ ಆದರೆ ಹೋಗ್ತಾರೆ, ಆ ಥರ 4 ಇರುತ್ತೆ. ಈ ರೋಪೆಯಲ್ಲಿ ಹೋದರೆ ವ್ಯೂ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿ ನಿಮಗೆ ಕಾಣಿಸುತ್ತೆ. ನೋಡೋದಕ್ಕೆ 2 ಕಣ್ಣು ಸಾಲೋದಿಲ್ವೇನೋ ಅನ್ನೋ ಥರ ಕಾಣಿಸುತ್ತೆ. ಅಲ್ಲಿ ಮುಂದೆ ಕಾಣಿಸಿದೆಯಲ್ಲ ನದಿ, ಅದು ಕೃಷ್ಣಾ ನದಿ. ಅದು ಸುತ್ತಲೂ ಬೆಟ್ಟ, ಸೆಂಟ್ರಲ್ಲಿ ನೀರು, ನೋಡೋದಕ್ಕೆ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ರೋಪ್ವೇಯಲ್ಲಿ ನಾವು ಪಾತಾಳ ಗಂಗಾಗೆ ಹೋಗಿ ಸ್ನಾನ ಮಾಡ್ಕೋಬತ್ತೀವಿ ಅಂದರೆ ಆರಾಮಾಗಿ ಇಲ್ಲಿ ಹೋಗ್ಬೋದು. ಇಲ್ಲ ಅಂದರೆ ಕೂಡ ನೀವು ಮೆಟ್ಟಲಿರುತ್ತೆ, ಮೆಟ್ಟಲಲ್ಲಿ ಕೂಡ ನಡ್ಕೊಂಡೋಗಿ ನಡ್ಕೊಂಡವ್ರೆ ಬರ್ಬೋದು. Thank you.
ಪಾತಾಳ ಗಂಗಕ್ಕೆ ಹೋಗಿ ಇನ್ನೊಂದು ಮಾರ್ಗ ಅಂದರೆ ಅದು ಅದೇ ಮೆಟ್ಟಲು ಮಾರ್ಗ. ಸೊ ನೋಡಿ, ಇದೇ ಮೆಟ್ಟಲು ಮಾರ್ಗ, ಇಲ್ಲಿ ಸುಮಾರು 500 ಮೆಟ್ಟಲು ಇರ್ತವೆ. ಸೊ ನೀವು ಇಲ್ಲೇನಾದರೂ ಹೋಗ್ಬೇಕಂದ್ರೆ 500 ಮೆಟ್ಟಲು ಇಳಿದು ಮತ್ತು 500 ಮೆಟ್ಟಲು ಹತ್ತಬೇಕಾಗುತ್ತೆ. ನೋಡಿ, ಇಲ್ಲಿ ಕಾಣಿಸಿದೆಯಲ್ಲ ಪೂಜೆ ಸಾಮಾನು, ಇದೆಲ್ಲ ಕೃಷ್ಣಾ ನದಿಯಲ್ಲಿ ಸ್ನಾನ ಮಾಡೋದಕ್ಕಿಂತ ಮುಂಚೆ ಕೃಷ್ಣ ನದಿಗೆ ಪೂಜೆ ಮಾಡಿ ಕೃಷ್ಣ ನದಿಯಲ್ಲಿ ಬಿಡ್ತಾರೆ. ಸೊ ಅದಕ್ಕೋಸ್ಕರ ಅದನ್ನು ಇಟ್ಟಿದ್ದಾರೆ. ನಾವು ನೀವೇನಾದರೂ ಕೃಷ್ಣ ನದಿಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ಪಾತಾಳ ಗಂಗದಲ್ಲಿ ಹೋಗಿ ಇದೆಲ್ಲ ತಗೊಂಡೋಗಿ ಅಲ್ಲಿ ಪೂಜೆ ಮಾಡಿ ಕೃಷ್ಣ ನದಿಯಲ್ಲಿ ಬಿಡ್ಬೋದು. ಇವು ಸುಮಾರು 500 ಮೆಟ್ಟಿಲು ಇರ್ತವೆ. ನಮಗೆ ರೋಪ್ ವೇಲಿ ಹೋಗೋದು ಇಷ್ಟ ಇಲ್ಲ ಅಂತ ಹೇಳಿದ್ರೆ ಆರಾಮಾಗಿ ನೀವು ನಡ್ಕೊಂಡು ಬಂದು ನಡ್ಕೊಂಡೇ ಹೋಗ್ಬೋದು. ನಾನಾದರೆ ಈ ಮೆಟ್ಟಲು ನಡ್ಕೊಂಡು ಹೋಗಿ ಸ್ನಾನ ಮಾಡ್ಕೊಂಡು ಮತ್ತು ದೇವ್ರ ದರ್ಶನಕ್ಕಾದರೆ ಹೋದೆ. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಮೆಟ್ಟಲು ಮಾರ್ಗನ ವಿಜಯನಗರ ಸಾಮ್ರಾಜ್ಯದವರು ನಿರ್ಮಿಸಿದ್ದಾರೆ ಅಂತ ಇಲ್ಲಿನ ಪುರಾಣಗಳಾದರೆ ಹೇಳ್ತಿದ್ದಾವೆ. ಸೊ ಸುಮಾರು ವರ್ಷಗಳಿಂದ ಇದು ಮೆಟ್ಟಲು ಮಾರ್ಗ ಇದೆ. ರೋಪ್ ವೇ ಎಲ್ಲ ಈ ನಡುವೆ ಬಂದಿರೋದು. ಸೊ ಅವಾಗಿಂದನೂ ಮೆಟ್ಟಲು ಮಾರ್ಗ, ಮೊದಲ ಕಾಲದನ್ನು ಮೆಟ್ಟಲು ಮಾರ್ಗ ಇದೆ. ಸೊ ಇಲ್ಲಿ ಸ್ಥಳೀಯರು ಗ್ರಾಮಸ್ಥರು ಇಲ್ಲಿ ಗಣೇಶನ ನಿಲ್ಲಿಸಿದ್ರು. ಸೊ ಅದಕ್ಕೆ ನಾನು ಸ್ವಲ್ಪ ಹೊತ್ತು ನೋಡ್ಕೊಂಡು ಇಲ್ಲಿ ನಿಂತ್ಕೊಂಡೆ. ಇವತ್ತು ಗಣೇಶನ ನೀರಿನಲ್ಲಿ ಬಿಡುವಂಥ ದಿನ ಅಂತೆ. ಸೊ ಅದಕ್ಕೋಸ್ಕರ ಊಟ ಗೀಟ ಎಲ್ಲ ಅವರು ರೆಡಿ ಮಾಡ್ತಿದ್ರು. ನಾನು ಕೇಳಿದೆ ಎಷ್ಟೊತ್ತಿಗೆ ಊಟ ಅಂತ ಕೇಳಿದೆ. ಅವ್ರು 12:30 ಸರ್ ಅಂತ ಹೇಳಿದ್ರು. ಸೊ ನಾನು ಆಲ್ರೆಡಿ 9 ಗಂಟೆಗೆ ನನಗೆ ಕೆಳಗಡೆ ಹೋಗ್ತಿದ್ದೆ, ಅದಕ್ಕೆ ಲೇಟ್ ಆಗುತ್ತೆ ಅಂತ ಮತ್ತೆ ಅಲ್ಲಿಂದ ನಮ್ಮ ಪಯಣನ ಮತ್ತೆ ಸ್ಟಾರ್ಟ್ ಮಾಡಿದೆ. ಸೊ ನಾನಾದರೆ ಈಗ ಪಾತಾಳ ಗಂಗಕ್ಕಾದ್ರೆ ಬಂದ್ಬಿಟ್ಟು ನೋಡಿ, ಇದೆಲ್ಲ ಕಾಣಿಸಿದೆ, ಇದೆಲ್ಲ ಕೃಷ್ಣಾ ನದಿ, ಇದನ್ನೇ ಪಾತಾಳ ಗಂಗಾ ಅಂತಾರೆ. ಇಲ್ಲಿ ದೇವ್ರ ದರ್ಶನಕ್ಕೆ ಹೋಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಬಂದು ಇಲ್ಲಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ. ಸ್ನಾನ ಮಾಡದೇ ಇರೋರು ಇಲ್ಲಿ ಕಾಲು ಮತ್ತು ತಲೆ ಮೇಲೆ ನೀರು ಹಾಕ್ಕೊಂಡಂತೂ ಖಂಡಿತ ಇಲ್ಲಿ ಹೋಗಿ ಹೋಗ್ತಾರೆ. ನೀವೇನಾದರೂ ಶ್ರೀಶೈಲಂಗೆ ಬಂದರೆ ಖಂಡಿತವಾಗಿ ಇಲ್ಲಿ ಬಂದು ಸ್ನಾನ ಮಾಡ್ಕೊಂಡೇ ಹೋಗಿ, ಯಾಕಂದರೆ ಇದು ಪವಿತ್ರವಾದಂಥ ನದಿ. ಇದು ಇಲ್ಲಿ ಸ್ನಾನ ಮಾಡಿದ್ರೆ ಪುಣ್ಯ ಸಿಗುತ್ತೆ ಅಂತ ತುಂಬ ಜನ ಹೇಳ್ತಾರೆ, ಅದು ನಿಜ ಕೂಡ. ಸೊ ಅದಕ್ಕೆ ನೀವೇನಾದ್ರೂ ಬಂದು ಇಲ್ಲಿ ಸ್ನಾನ ಮಾಡಿ ಆಮೇಲೆ ದೇವ್ರ ದರ್ಶನಕ್ಕಾದರೆ ಹೋಗಿ. ಒಂದು ವೇಳೆ ನೀವು ಈ ನದಿಯಲ್ಲೇನಾದರೂ ಬೋಟ್ ಶಿಕಾರ ಮಾಡಬೇಕಾದ್ರೆ ನೋಡಿ, ಇಲ್ಲಿ ಬೋಟ್ ಇರುತ್ತಲ್ಲ, ಈ ಬೋಟಲ್ಲಿ ನಿಮ್ಮನ್ನ ಸುಮಾರು 1/2 ಗಂಟೆ ಈ ನದಿಯಲ್ಲಿ ನಿಮ್ಮನ್ನ ಸುತ್ತಿಸ್ತಾರೆ. ಆ ವ್ಯೂ ಕೂಡ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಈ ಬೋಟಲ್ಲಿ ಹೋಗಬೇಕು ಅಂದ್ಕೊಂಡ್ರೆ ಇಲ್ಲಿ ಟಿಕೆಟ್ ತಗೊಂಡು ಹೋಗ್ಬೇಕಾಗುತ್ತೆ. ದೊಡ್ಡವ್ರಿಗಾದರೆ 100 ರೂಪಾಯಿ ತಗೋತಾರೆ, ಚಿಕ್ಕ ಮಕ್ಕಳಿಗಾದರೆ 60 ರೂಪಾಯಿ ತಗೋತಾರೆ. ಪ್ರತಿಯೊಬ್ಬರಿಗೆ ಇಲ್ಲಿ ಲೈವ್ ಜಾಕೆಟ್ ಆದರೆ ಕೊಡ್ತಾರೆ. ಸೊ ನೀವು ಬೇಕಾದ್ರೆ ಈ ನದಿಯಲ್ಲಿ ಬೋಟ್ ಶಿಕಾರ ಬೇಕಾದ್ರೆ ಮಾಡ್ಬೋದು. ಒಂದು ವೇಳೆ ನಾವು ಒಬ್ಬೊಬ್ಬರೇ ಸಿಂಗಲ್ ಆಗಿ ಹೋಗ್ತೀನಿ ಅಂದರೆ ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಚಿಕ್ಕ ಚಿಕ್ಕ ದೋಣಿ ಥರ ಇದೆಯಲ್ಲ. ಸೊ ಅವರು ನಿಮ್ಮನ್ನು ಕರ್ಕೊಂಡೋಗ್ತಾರೆ. ಅವರು ಕರ್ಕೊಂಡೋಗಿ 1 ರೌಂಡ್ 2 ರೌಂಡ್ ಹಾಕಿ ಮತ್ತೆ ವಾಪಸ್ ಕರ್ಕೊಂಬಂದು ನಿಮ್ಮನ್ನು ಇಲ್ಲೇ ಬಿಡ್ತಾರೆ. ಒಂದು ವೇಳೆ ನೀವು ಅಕ್ಕ ಮಹಾದೇವಿ ಕೇವ್ಸ್ಗೆ ಹೋಗ್ಬೇಕು ಅಂದರೆ ಕೂಡ ಇಲ್ಲಿಂದನೇ ಹೋಗ್ಬೇಕು. ಅದಕ್ಕೆ ನಾನು ಟಿಕೆಟ್ ರೇಟ್ ಅವಾಗೆ ನಿಮಗೆ ತೋರಿಸಿದ್ನಲ್ಲ, ದೊಡ್ಡವ್ರಿಗಾದರೆ 400 ರೂಪಾಯಿ ತಗೋತಾರೆ, ಚಿಕ್ಕ ಮಕ್ಕಳಿಗಾದರೆ 275 ರೂಪಾಯಿ ತಗೋತಾರೆ. ಅದು ಸುಮಾರು 4 ಗಂಟೆ ಇರುತ್ತೆ ಜರ್ನಿ. ನೀವೇನಾದರೂ ಅಕ್ಕ ಮಹಾದೇವಿ ಕೇವ್ಸ್ಗೆ ಹೋಗ್ತಿದ್ರೆ ಅಂದರೆ ಕೈಯಲ್ಲಿ ಬ್ಯಾಗ್ ಒಂದು ಇಟ್ಕೊಳ್ಳಿ, ಅದರಲ್ಲಿ ವಾಟರ್ ಬಾಟ್ಲು ಮತ್ತು ಸ್ನ್ಯಾಕ್ಸ್ ಆದರೆ ಇಟ್ಕೊಂಡು ಹೋಗಿ. ಯಾಕಂದರೆ ಅಕ್ಕ ಮಹಾದೇವಿ ಹತ್ರ ನಿಮಗೆ ಏನೂ ಸಿಗೋದಿಲ್ಲ. ಅವು ಸುತ್ತಮುತ್ತಲು ಯಾವ ಕಡೆ ನೋಡಿದ್ರೆ ನಿಮಗೆ ಪರ್ವತಗಳು ಗುಹೆಗಳೇ ಕಾಣಿಸ್ತಿರ್ತವೆ. ಸೊ ಅದಕ್ಕೋಸ್ಕರ ನೀವೇನಾದರೂ ಹೋಗಿ ಅಕ್ಕ ಮಹಾದೇವಿ ಕೇವ್ಸ್ಗೆ ಹೋಗ್ಬೇಕಾದ್ರೆ ಖಂಡಿತವಾಗೂ ಸ್ನ್ಯಾಕ್ಸು ವಾಟರ್ ಬಾಟ್ಲು ನಿಮ್ಮನ್ನ ಕೈಯಲ್ಲಿ ಇಟ್ಕೊಂಡು ಹೋಗಿ. ನೋಡಿ, ಇವೇ ಅಕ್ಕ ಮಹಾದೇವಿ ಕೇವ್ಸು. ಇಲ್ಲಿ ಅಕ್ಕ ಮಹಾದೇವಿ ಶಿವನಿಗೋಸ್ಕರ ಘೋರ ತಪಸ್ಸನ್ನು ಮಾಡ್ತಾಳೆ, ಅದಕ್ಕೆ ಇದನ್ನು ಅಕ್ಕ ಮಹಾದೇವಿ ಕೇವ್ಸ್ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಅದ್ಭುತ ಏನಪ್ಪ ಅಂದರೆ, ವರ್ಷದಲ್ಲಿ 365 ದಿನ ಇಲ್ಲಿ ಶಿವನ ಮೇಲೆ ನೀರು ಬೀಳ್ತಾ ಇರುತ್ತೆ. ಅದಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೀವು ಅಲ್ಲಿ ಓರೆ ಇದನ್ನು ಮಿಸ್ ಮಾಡ್ಕೊಳ್ದಿರ ನೋಡಿ, ಮತ್ತು 4 ಗಂಟೆ ಪ್ರಯಾಣ ಆದಮೇಲೆ ಮತ್ತೆ ನಿಮ್ಮನ್ನು ಕರ್ಕೊಂಬಂದು ಅಲ್ಲಿ ಬಿಡ್ತಾರೆ. ಅಲ್ಲಿಂದ ಮತ್ತೆ ನೀವು ರೋಪೆಯಲ್ಲಾದರೂ ಬರ್ಬೋದು, ಇಲ್ಲ ನಡ್ಕೊಂಡಾರು ರಿಟರ್ನ್ ಬರ್ಬೋದು. ನೋಡಿ, ನಡ್ಕೋ ಬರೋದಾದ್ರೆ ಹಿಂಗೆ ಇರುತ್ತೆ ಮೆಟ್ಟಲು, ಸುಮಾರು ಇವು 500 ಮೆಟ್ಲು ಇರುತ್ತೆ. ಸೊ ನೀವು ಇಳಿಬೇಕಾದ್ರೆ ಈಜಿಯಾಗಿ ಇಳಿಬೋದು, ಹತ್ತಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಸುಧಾರಿಸ್ಕೊಂಡೇ ಹತ್ತಿ, ಏನು ಪ್ರಾಬ್ಲಮ್ ಏನೂ ಆಗೋದಿಲ್ಲ. ಸೊ ನೀವು ದೇವರ ದರ್ಶನಕ್ಕೆ ಹೋಗೋದಕ್ಕಿಂತ ಮುಂಚೆ ದೇವರಿಗೆ ಆಪೋಸಿಟಲ್ಲಿ ನಂದಿ ವಿಗ್ರಹ ಇರುತ್ತೆ, ನಂದಿ ದೇವಸ್ಥಾನ ಇರುತ್ತೆ. ಸೊ ನೀವು ಫಸ್ಟು ನಂದಿ ವಿಗ್ರಹಕ್ಕೆ ಒಂದು ನಮಸ್ಕಾರ ಹಾಕ್ಕೊಂಡು ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ನೀವು ದೇವ್ರ ದರ್ಶನಕ್ಕಾದರೆ ಹೋಗಿ. ಸೊ ನೀವು ನೋಡ್ತಿದ್ರಲ್ಲ, ನೋಡಿದೆ ದೇವ್ರ ದರ್ಶನಕ್ಕೆ ಹೋಗುವಂಥ ಜಾಗ ಇದು. ಅದಕ್ಕೆ ಆಪೋಸಿಟಲ್ಲಿ ನಂದಿ ದೇವಸ್ಥಾನ ಇರುತ್ತೆ. ನಂದಿ ದೇವಸ್ಥಾನ ಕೈ ಮುಕ್ಕೊಂಡು ನೀವು ಇಲ್ಲಿಂದ ಹೋಗ್ಬೋದು. ನೋಡಿ, ಇದೆಲ್ಲ ಕಾಣಿಸ್ತಿದೆಯಲ್ಲ, ಇದೆಲ್ಲ ದೇವ್ರ ದರ್ಶನಕ್ಕೆ ಹೋಗುವಂಥ ದಾರಿ ಇದು. ಸೊ ಆ ಕಡೆ ಮತ್ತು ಈ ಕಡೆ ಎರಡೂ ಕಡೆ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಚಿಕ್ಕ ಮಕ್ಕಳ ಐಟಮು ತುಂಬಾ ಇರ್ತವೆ, ಹಾಗೆ ದೇವ್ರ ಫೋಟೋ ಮತ್ತು ಇನ್ನೂ ನಿಮ್ಗೇನಾದರೂ ಮನೆಗೇನಾದರೂ ಬೇಕಾದ್ರೆ ನೀವು ಇಲ್ಲಿ ಆರಾಮಾಗಿ ಶಾಪಿಂಗ್ ಮಾಡ್ಬೋದು. ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ಲ ಸ್ನೇಹಿತರೆ, ಇದೇ ಭ್ರಮರಾಂಬ
ದೇವಸ್ಥಾನ ಅಂತೆ. ಇಲ್ಲಿ ಶಿವನ ಮಲ್ಲಿಕಾರ್ಜುನ ಅಂತ, ಪಾರ್ವತಿ ದೇವಿನ ಭ್ರಮರಾಂಬ ಅಂತ ಕರೀತಾರೆ. ನೋಡು ಮುಂದೆ ಕಾಣಿಸ್ತಿದೆಯಲ್ಲ, ಅದೆಲ್ಲ ಭ್ರಮರಾಂಬ ದೇವಸ್ಥಾನ. ಸ್ನೇಹಿತರೆ, ಇದು ದೇವರ ದರ್ಶನಕ್ಕೆ ಹೋಗುವಂಥ ದಾರಿ. ಸ್ನೇಹಿತರೆ, ದೇವಸ್ಥಾನದ ಟೈಮಿಂಗ್ ಬಂದು ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೂ, ಮತ್ತು ಸಂಜೆ 6 ಗಂಟೆಯಿಂದ ನೈಟ್ 10 ಗಂಟೆವರೆಗೂ ಈ ದೇವಸ್ಥಾನ ಓಪನ್ ಇರುತ್ತೆ. ಈ ಟೈಮಲ್ಲಿ ನೀವು ಯಾವಾಗಾದರೂ ಹೋಗಿಲ್ಲ ದೇವರ ದರ್ಶನ ಆದರೆ ಮಾಡ್ಕೋಬೋದು. ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂದರೆ, ಇಲ್ಲಿ ನಿಮ್ಮ ಲಗೇಜ್ ಮತ್ತು ಸೆಲ್ ಫೋನ್ನ ಒಳಗಡೆ ಬಿಡೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸಪರೇಟಾಗಿ ಲಗೇಜ್ ಕೌಂಟರ್ ಇದೆ. ಆ ಕೌಂಟರಲ್ಲಿ ನಿಮ್ಮ ಲಗೇಜನ್ನು ಕೊಟ್ಬಿಟ್ಟು ನೀವು ಯಾರೇ ದರ್ಶನಕ್ಕಾರೆ ಹೋಗ್ಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ರೈಟ್ ಸೈಡಲ್ಲಿ ನೋಡ್ತಿದ್ರೆ ಅದು ಪ್ರೀ ಕ್ಯೂಲ್. ಏನಂದರೆ ಉಚಿತ ದರ್ಶನಕ್ಕೆ ಹೋಗೋರೆಲ್ಲ ಇಲ್ಲಿ ಹೋಗ್ತಾರೆ. ಆ ಉಚಿತ ದರ್ಶನಕ್ಕೆ ನಾವು ಹೋಗೋಣ ಅಂದ್ಕೊಂಡು ಬತ್ತ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ನಾವು ಸ್ಪೆಷಲ್ ಎಂಟ್ರಿ ದರ್ಶನಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಕಡೆ ಬಂದ್ವಿ. ನೋಡಿ, ಸ್ಪೆಷಲ್ ಎಂಟ್ರಿ ದರ್ಶನಕ್ಕೆ ಏನಾದರೂ ನೀವು ಹೋಗಬೇಕು ಅಂತ ಅಂದುಕೊಂಡ್ರೆ ನೋಡಿ, ಇಲ್ಲೇ ಹೋಗ್ಬೇಕು. ಸ್ಪೆಷಲ್ ಎಂಟ್ರಿ ದರ್ಶನ ಅಂದರೆ ಸ್ವಲ್ಪ ಬೇಗ ನಿಮಗೆ ದರ್ಶನ ಆಗುತ್ತೆ. ಸ್ಪೆಷಲ್ ಎಂಟ್ರಿ ದರ್ಶನ ಟಿಕೆಟ್ ಬಂದು 200, 300 ಮತ್ತು 500 ರೂಪಾಯಿ ಇರುತ್ತೆ. 3 ರೇಟಲ್ಲಿ ನಿಮಗೆ ಟಿಕೆಟ್ಗಳು ಸಿಗ್ತವೆ. ನೋಡಿ, ಇಲ್ಲಿ ಮುಂದೆ ಕಾಣಿಸ್ತಿದೆಯಲ್ಲ, ಇದೇ ಸ್ಪೆಷಲ್ ಎಂಟ್ರಿ ಟಿಕೆಟ್ ಕೊಡೋವಂಥ ಜಾಗ ಇದು. ನೋಡಿ, ಇಲ್ಲಿ ಇಲ್ಲಿ ಕ್ಯೂ ಲೈನ್ ಇರುತ್ತೆ. ಈ ಕ್ಯೂ ಲೈನಲ್ಲಿ ಹೋಗಿ ನಾವು ಸ್ಪೆಷಲ್ ಎಂಟ್ರಿನ ತಗೋಬೇಕಾಗುತ್ತೆ. ನೋಡಿ, ಇಲ್ಲಿ ನಿಂತಿರೋ ಸಿಕ್ಕಾಪಟ್ಟೆ ರಶ್ ಇತ್ತು. ಅದಕ್ಕೆ ನಾವು ಸ್ಪೆಷಲ್ ಎಂಟ್ರಿ ಅಲ್ಲಾದರೆ ಹೋದ್ವಿ. ಸ್ನೇಹಿತರೆ, ಅಲ್ಲಿ ಸ್ಪೆಷಲ್ ಎಂಟ್ರಿ ಟಿಕೆಟ್ ತಗೊಂಡು ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ನೋಡಿ, ಇಲ್ಲೇ ಎಂಟ್ರೆನ್ಸ್ ಇರುತ್ತೆ ಅದು. ನೋಡಿ, ಇಲ್ಲಿ ಸ್ಪೆಷಲ್ ಟಿಕೆಟ್ ಎಂಟ್ರಿ ಟಿಕೆಟ್ ತೋರಿಸಿ ನಿಮ್ಮನ್ನ ಇಲ್ಲಿ ಒಳಗಡೆ ಬಿಡ್ತಾರೆ. ಇಲ್ಲಿ ಕ್ಯಾಮ್ರಾ ನಾಟ್ ಅಲೌಡ್, ಅದಕ್ಕೆ ನಾನು ಒಳಗಡೆ ವಿಡಿಯೋ ಮಾಡೋದಕ್ಕಾದರೆ ಆಗಲಿಲ್ಲ. ಇದ್ರ ಪಕ್ಕದಲ್ಲಿ ಉಮಾ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಇರುತ್ತೆ. ಸೊ ಅದನ್ನು ಬೇಕಾದ್ರೆ ನೀವಿಲ್ಲಿ ದರ್ಶನ ಆದರೆ ಮಾಡ್ಕೋಬೋದು. ಸ್ನೇಹಿತರೆ, ಈ ಮಲ್ಲಿಕಾರ್ಜುನ ದೇವಸ್ಥಾನವನ್ನು 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು, ಮತ್ತು ಭ್ರಮರಾಂಬ ದೇವಸ್ಥಾನವನ್ನು 18 ಶಕ್ತಿಪೀಠಗಳಲ್ಲಿ ಒಂದು ಅಂತ ಕರೀತಾರೆ. ಜ್ಯೋತಿರ್ಲಿಂಗ ಮತ್ತು ಶಕ್ತಿಪೀಠ ಸೇರಿದಂಥ ಅತ್ಯಂತ ಶಕ್ತಿಶಾಲಿಯಂಥ ಅದ್ಭುತವಾದಂಥ ದೇವಸ್ಥಾನ ಇದು. ಜೀವನದಲ್ಲಿ ಒಂದು ಸಲ ಆದರೆ ಕೂಡ ಇಲ್ಲಿ ನಾವು ದರ್ಶನ ಮಾಡಿಕೊಳ್ಳೇಬೇಕು. ಸ್ನೇಹಿತರೆ, ಇದಾದ ಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನ ಆದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಸಾಕ್ಷಿ ಗಣಪತಿ ದೇವಸ್ಥಾನಕ್ಕೆ. ಈ ಸಾಕ್ಷಿ ಗಣಪತಿ ದೇವಸ್ಥಾನ ನಮಗೆ ರೋಡ್ ಪಕ್ಕದಲ್ಲೇ ಬರುತ್ತೆ. ನೀವೇನಾದರೂ ಓನ್ ವೆಹಿಕಲಲ್ಲಿ ಬಂದು ಇಲ್ಲಿ ನಿಮಗೆ ಪಾರ್ಕಿಂಗ್ ಕೂಡ ಸಿಗುತ್ತೆ. ಇಲ್ಲಿ ಆರಾಮಾಗಿ ಪಾರ್ಕ್ ಮಾಡಿ ನೀವು ಸಾಕ್ಷಿ ಗಣಪತಿ ದೇವಸ್ಥಾನವನ್ನು ದರ್ಶನ ಮಾಡ್ಬೋದು. ಸ್ನೇಹಿತರೆ, ಇಲ್ಲಿ ನೋಡ್ತಿದ್ರಲ್ಲ, ಇದೇ ಸಾಕ್ಷಿ ಗಣಪತಿ ದೇವಸ್ಥಾನ. ಇಲ್ಲಿ ದೇವಸ್ಥಾನವನ್ನು ಸಾಕ್ಷಿ ಗಣಪತಿ ದೇವಸ್ಥಾನ ಅಂತ ಏನಕ್ಕೆ ಕರೀತಾರೆ ಅಂದರೆ, ಇಲ್ಲಿ ಗಣೇಶನ ಕೈಯಲ್ಲಿ ಒಂದು ಕೈಯಲ್ಲಿ ಬುಕ್ಕು, ಇನ್ನೊಂದು ಕೈಯಲ್ಲಿ ಪೆನ್ ಇರುತ್ತಂತೆ. ಸೊ ಯಾರ್ಯಾರು ಶ್ರೀಶೈಲಂಗೆ ಬಂದು ಹೋಗ್ತಿರೋ ಅವ್ರ ಎಲ್ಲರ ಹೆಸರನ್ನು ಈ ಗಣಪತಿ ಆ ಬುಕ್ಕಲ್ಲಿ ಬರ್ಕೊಳ್ತಾನಂತೆ. ಅದಕ್ಕೋಸ್ಕರನೇ ಇದು ಸಾಕ್ಷಿ ಗಣಪತಿ ದೇವಸ್ಥಾನ ಅಂತ ಕರೀತಾರೆ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವೇನೋ ಶ್ರೀಶೈಲಂ ಬಂದರೆ ತಪ್ಪದೇ ಈ ದೇವಸ್ಥಾನವನ್ನು ದರ್ಶನ ಮಾಡ್ಕೊಂಡು ಹೋಗಿ. ಇದಾದಮೇಲೆ ನೆಕ್ಸ್ಟ್ ಹೋಗಿದ್ದು ಶ್ರೀಶೈಲಂ ಡ್ಯಾಮ್ಗೆ. ಶ್ರೀಶೈಲಂ ಡ್ಯಾಮ್ ಅಂತೂ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ನೋಡಿ, ಇಲ್ಲಿ ನೋಡ್ತಿದ್ರಲ್ಲ, ಇದೆಲ್ಲ ಶ್ರೀಶೈಲಂನ ಡ್ಯಾಮ್ ಇದು. ನಾವಂತೂ ಮಳೆಗಾಲದಲ್ಲಿ ಹೋಗಿದ್ದೀವಿ. ಮಳೆಗಾಲದಲ್ಲಿ ಹೋಗಿ ನಮಗೆ 2 ಗೇಟನ್ನಾದರೂ ಎತ್ತಿದ್ರು. ಆ ಗೇಟಿಂದ ಬರೋ ನೀರು ನೋಡೋದಕ್ಕಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೋಡಿ, ಇಲ್ಲಿ ನಿಮ್ಗೆ ತೋರಿಸ್ತೀನಿ. ನೋಡಿ, ಎಷ್ಟು ರಭಸವಾಗಿ ಬರ್ತಿದೆ ನೋಡಿ. ಸುತ್ತಲು ಪ್ರಕೃತಿ, ಸೆಂಟ್ರಲ್ಲಿ ನೀರು. ಈ ಡ್ಯಾಮನ್ನು ಕೃಷ್ಣಾ ನದಿಗೆ ಅಡ್ಡಾಗಿ ನಿರ್ಮಿಸಿದ್ದಾರೆ. ಇದನ್ನು 1960 ಸ್ಟಾರ್ಟ್ ಮಾಡಿ 1980 ಇದನ್ನು ಕಂಪ್ಲೀಟ್ ಮಾಡ್ತಾರೆ. ನೋಡಿ, ಎಷ್ಟು ಚೆನ್ನಾಗಿದೆ ಇದು. ನೋಡೋದಕ್ಕೆ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನೋ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ಗಳಲ್ಲಿ ಹೋದರೆ, ಮಳೆಗಾಲದಲ್ಲಿ ಹೋದರೆ, ಖಂಡಿತವಾಗಿ ಡ್ಯಾಮ್ ಗೇಟನ್ನು ಓಪನ್ ಮಾಡ್ತಾರೆ. ಡ್ಯಾಮ್ ಗೇಟನ್ನು ಓಪನ್ ಮಾಡಿದಾಗ ಇದನ್ನು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ, ನಮ್ಮ ಇಂಡಿಯಾದಲ್ಲಿ 2ನೇ ಅತಿ ದೊಡ್ಡ ಜಲವಿದ್ಯುತ್ತನ್ನು ಸೃಷ್ಟಿ ಮಾಡುವಂಥ ಡ್ಯಾಮ್ ಇದು. ತುಂಬಾ ಚೆನ್ನಾಗಿರುತ್ತೆ ನೋಡಿ.
ಆ ಕಡೆ ಈ ಕಡೆ ಬೆಟ್ಟದ ಸೆಂಟ್ರಲ್ಲಿ ಹರಿಯುವಂಥ ನದಿ ಇದು. ಬೆಟ್ಟನ ಕೊರೆದು ಸೆಂಟ್ರಲ್ಲಿ ಹರಿತದ ನದಿ ಇದು. ಅದಕ್ಕೆ ಇದನ್ನು ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಜನ ಬರ್ತಿರ್ತಾರೆ. ನೀವೇನಾದ್ರೂ ನಿಮ್ಮ ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲಿ ಪಾರ್ಕ್ ಮಾಡೋದಕ್ಕೆ ಕೂಡ ಜಾಗ ಇರುತ್ತೆ ನೋಡಿ. ಇಲ್ಲಿ ಪಾರ್ಕ್ ಮಾಡಿ ನೀವು ಈ ಡ್ಯಾಮ್ನ ನೋಡ್ಬೋದು. ನೋಡೋದಕ್ಕಾದ್ರೆ ತುಂಬ ಅಂದರೆ ತುಂಬಾ ಸುಂದರವಾಗಿದೆ ಈ ಡ್ಯಾಮು. ನಮಗೆ ಈ ಡ್ಯಾಮಿಂದ ಇನ್ನೂ ಆ ಕಡೆ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಆ ಕಡೆ ಆದರೆ ಹೋಗ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಿಮಗೆ ಈ ಡ್ಯಾಮು ಈ ಕಡೆ ತೋರಿಸಿಲ್ಲ, ಸೊ ನಿಮಗೆ ಡ್ಯಾಮ್ನ ಆ ಕಡೆ ಕೂಡ ತೋರಿಸ್ತೀನಿ, ಬನ್ನಿ ಹಾಗಾದ್ರೆ ಹೋಗೋಣ. ಸ್ನೇಹಿತರೆ, ಈ ಕೃಷ್ಣ ನದಿ ನಲ್ಲಮಲ್ಲ ಬೆಟ್ಟಗಳನ್ನು ಕೊರೆದು ಸೆಂಟ್ರಲ್ ನೀರು ಹರಿಯೋ ಕಾರಣ ಇಲ್ಲಿ ಗಾಡಿಗಳು ರೋಡ್ ದಾಟೋದಕ್ಕೋಸ್ಕರ ಅನುಕೂಲ ಆಗಲಿ ಅಂತ ಆ ಕೃಷ್ಣಾ ನದಿ ಮೇಲೆ ಒಂದು ಮೇಲು ಸೇತುವೆ ಏನಾದರೆ ಕಟ್ಟಿದ್ದಾರೆ ನೋಡಿ. ಈ ಮೇಲು ಸೇತುವೆಯಿಂದ ನೋಡಿದ್ರೆ ನಿಮಗೆ ವ್ಯೂ ಈ ಥರ ಕಾಣಿಸುತ್ತೆ. ಅಲ್ಲೆಲ್ಲೋ ದೂರದಲ್ಲಿ ನೀರು ಬರ್ತಾ ಇದೆ ನೋಡಿ, ಅಲ್ಲೇ ಗೇಟ್ ಎತ್ತಿರೋ ಜಾಗ ಅದು. ಸೊ ನೋಡಿ, ನಮಗೆ ದೂರದ ನೋಡಿದ್ರೆ ಡ್ಯಾಮು ಕೃಷ್ಣಾ ನದಿ ಈ ಥರ ಕಾಣಿಸುತ್ತೆ. ನೋಡೋದಕ್ಕೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಬಂದರೆ ಒಂದ್ಸಲ ಈ ಡ್ಯಾಮ್ನ ವಿಸಿಟ್ ಮಾಡಿ, ನಿಮಗೆ ತುಂಬಾ ಖುಷಿಯಾಗುತ್ತೆ ಈ ಡ್ಯಾಮು ನೋಡಿ. ನಾವು ಇವಾಗ ಆ ಕಡೆ ಸೈಡಿಂದ ನೋಡಿದ್ವಲ್ಲ ನೋಡಿ, ಈ ಕಡೆಯಿಂದ ಸೈಡಿಂದ ನಾವು ಡ್ಯಾಮ್ ನೋಡಿದ್ರೆ ನಮಗೆ ಈ ಥರ ಕಾಣಿಸುತ್ತೆ. ನಾವಂತೂ ಸೂರ್ಯಾಸ್ತಮಯ ಸಮಯಲ್ಲಾದರೆ ಹೋಗಿದ್ವಿ, ನಮಗಂತೂ ವ್ಯೂ ಅಂತೂ ತುಂಬಾ ಅದ್ಭುತವಾಗಿತ್ತು. ಎಷ್ಟು ಸಲ ನೋಡಿದ್ರು ಮತ್ತೆ ನೋಡಬೇಕು ಅನ್ನೋ ಅಷ್ಟು ಚೆನ್ನಾಗಿತ್ತು ನೋಡಿ. ನೀರು ನೋಡಿ ಎಷ್ಟಂದರೆ ಎಷ್ಟು ರಭಸವಾಗಿ ನೀರು ಬರ್ತಿದೆ ಅಂತ ನೋಡಿ. ಅಲ್ಲೆಲ್ಲೋ ದೂರದಲ್ಲಿ ಗಾಡಿಗಳೆಲ್ಲ ಬರ್ತೀವಿ ನೋಡಿ. ನಾವು ಅವಾಗೇ ಫಸ್ಟು ನಮಗೆ ವೀಡಿಯೋ ಹಾಕಿದ್ದು ನಾನು ಅಲ್ಲ ಗಾಡಿಗಳೆಲ್ಲ ಓಡಾಡ್ತಿದ್ದೆ ನೋಡಿ, ಕಾರೆಲ್ಲ. ಅಲ್ಲಿಂದ ನಾನು ವೀಡಿಯೋ ಮಾಡಿದ್ದು ಅವಾಗೆ. ಅದಾದಮೇಲೆ ರೋಡ್ ಕ್ರಾಸ್ ಮಾಡಿ ಈ ಕಡೆ ಬಂದೆ. ಇವಾಗ ಈ ಕಡೆಯಿಂದ ವೀಡಿಯೋ ಮಾಡ್ತಾ ಇದ್ದೀನಿ. ಈ ಕಡೆಯಿಂದ ವೀಡಿಯೋ ಮಾಡಿದ್ರೆ ನೋಡೋದಕ್ಕಂತೂ ತುಂಬಾ ಅದ್ಭುತವಾಗಿ ಕಾಣಿಸ್ತಿದೆ. ಸ್ನೇಹಿತರೆ, ನೋಡಿದ್ರಲ್ಲ ಈ ಡ್ಯಾಮ್ ಎಷ್ಟು ಸುಂದರವಾಗಿದೆ. ಸ್ನೇಹಿತರೆ, ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಹೊಸ ಹೊಸ ವಿಡಿಯೋ ನೋಡೋ ಆಸೆ ನಿಮಗೇನು ಇದ್ದರೆ ನಮ್ಮ ಚಾನಲ್ನ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.